ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪುರುಷೋತ್ತಮ್ ಅಂತ ಹೇಳಿ ಮೇಡಮ್. ಪುರುಷೋತ್ತಮ್, ಎಲ್ಲಿಂದ ಕರೆ ಮಾಡಿದಿರಾ? ಇಲ್ಲಿ ಬೆಂಗಳೂರು ಗಾಡಿ ಕಳಿಸಿಂದ ಕಾಲ್ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳ್ಬೇಕಂದ್ಕೊಂಡಿದ್ದೀರಾ? ಪುರುಷೋತ್ತಮ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್, ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಸರಿ, ಖಂಡಿತ ಮಾತನಾಡಿ. ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಪಾ, ಹೇಳು. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೀವಿ ಗುರುಜಿ. ಇವತ್ತೇ ನಿಮ್ ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿಪ್ಪ, ಹೇಳು ಮಗು. ಗುರುಜಿ, ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ ರೀಸೆಂಟ್ ಆಗಿ. ಬಿಟ್ಟಿದ್ದೀನಿ. ಸ್ವಲ್ಪ ಸಾಲ ತುಂಬಾ ಪ್ರಾಬ್ಲಮ್ ಆಗಿದೆ ಗುರುಜಿ. ಸಾಲ ಮಾಡಿ ಅಂದ್ರೆ ಕೆಲಸ ಯಾವ್ದನ್ನು ಕೂಡ ಇದಾಗ್ತಾ ಇಲ್ಲ. ಮುಂದೆ ಪೊಲೀಸ್ ಕೆಲಸ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೂ ಟ್ರೈ ಮಾಡ್ತಿದ್ದೀನಿ. ಈಗ ಮದ್ವೆ ಮನೇಲಿ ಮದ್ವೆ ಕೂಡ ಇದಾಗಿದೆ. ಹುಡುಗಿ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಮದ್ವೆನು ಕೂಡ ಹೋದ ವರ್ಷನೇ ಆಗ್ತಿದೆ, ಇತ್ತು ಈಗ ಇನ್ನೂ ಒಂದ್ ವರ್ಷ ಮುಂದೆ ಹೋಗಿದೆ. ಯಾವ್ದೇ ಕೆಲಸ ಕೂಡ ನನ್ಗೆ ಹೊಂದಾಣಿಕೆ ಆಗ್ತಲ್ಲ. ಮತ್ತೆ ಕೆಲಸ ಒಂದ್ ತಿಂಗಳು ಮಾಡಿದ್ರೆ ಇನ್ನೊಂದ್ ತಿಂಗಳು ಅಷ್ಟ್ರಲ್ಲಿ ಏನಾದ್ರೂ ಒಂದ್ ಆಗ್ತದೆ ಗುರುಜಿ. ತುಂಬಾ ಸಮಸ್ಯೆ ಇದ್ದೀನಿ ಗುರುಜಿ, ಪರಿಹಾರ ತಿಳಿಸ್ಕೊಡಿ ಗುರುಜಿ. ಖಂಡಿತ, ಚಿಂತೆ ಮಾಡ್ಬೇಡಪ್ಪ. ನಿನ್ನ ಸ್ವರತರಂಗ ಪ್ರಕಾರ ಈ ಸಮಸ್ಯೆಗಳು ಇನ್ನೂ ಒಂದು 9 ತಿಂಗಳು ಹೀಗೆ ಇರುತ್ತೆ. ಮುಂದಿನ 9 ತಿಂಗಳ ತನಕ ನಿನ್ನ ಭವಿಷ್ಯದಲ್ಲಿ ಯಶಸ್ಸಿಲ್ಲ. ಜೊತೆಗೆ ನೀನು ಯಾರನ್ನ ನಂಬ್ತೀಯಾ, ಯಾರ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ತೀಯ, ಅಥವಾ ಯಾರಿಂದ ಸಹಾಯ ಪಡಿಬೇಕು ಅನ್ಕೊಳ್ತೀಯೋ, ಸಹಾಯ ಪಡಿಬೇಕು ಅಂತ ನೀನು ಕೇಳಕ್ಕಿಂತ ಮುಂಚಿತವಾಗಲೇ ಅವ್ರು ನಿಷ್ಠುರ ಆಗಿಬಿಟ್ಟಿರ್ತಾರೆ ನಿನ್ನ ಹತ್ರ. ಇಂತಹ ಪರಿಸ್ಥಿತಿಯಲ್ಲಿ ಇದೆಯಾ? ಜೊತೆಗೆ ಈ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲಾ ತರದಲ್ಲೂ ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ಇಲ್ದಿರೆ ಯಾವ ಹೆಜ್ಜೆನೂ ಮುಂದೆ ಹಾಕ್ಲಿಕ್ಕೆ ಆಗಲ್ಲ. ನೀನು ಈ ಕಳೆದ 8 ತಿಂಗಳಿಂದಲೂ ಸಮಸ್ಯೆ ನೋಡ್ತಾ ಇದೆಯಾ? ಮುಂದೆ ಬರ್ತಕ್ಕಂಥ 9 ತಿಂಗಳು ಅಂಥದ್ದೇ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಹಾಗಾಗಿ ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ, ಯಾವುದೂ ಪ್ರಗತಿ ಕಾಣೋದಕ್ಕೆ ಆಗ್ತಾ ಇಲ್ಲ. ಹೀಗಿದೆ. ನಿಮ್ಮ ಮನೆ ದೇವರು ಯಾವುದಪ್ಪ? ಮೈಲಾರಲಿಂಗ ಸ್ವಾಮೀಜಿ, ಮಹೇಶ್ವರ ಸ್ವಾಮಿ. ಒಂದು ಕೆಲಸ ಮಾಡು, ಮೈಲಾರಲಿಂಗೇಶ್ವರನಿಗೆ ಒಂದ್ಸತಿ ಪ್ರಾರ್ಥನೆ ಮಾಡಿ. ಜೊತೆಗೆ ಯಾವುದಾದ್ರು ಒಂದು ದುರ್ಗಾ ಗಣಪತಿನೋ ದುರ್ಗಾದೇವಿಗೋ 11 ದಿವಸ ಸತತವಾಗಿ ದುರ್ಗಾ ಒಂದು ದೀಪ ಅಣಿಸು ಮನೆಯಲ್ಲಿ. ಮನೆಯಲ್ಲಿ ದೀಪ ಅಣಿಸಿ ಆ ದೀಪಕ್ಕೆ 11 ನಮಸ್ಕಾರ ಮಾಡು. ದೀಪ ನಮಸ್ಕಾರ 11 ದಿನ ನೀನು ಮಾಡಿ. ಅದಾದ ನಂತರ ನಿನಗೆ ಶಕ್ತಿ ಇದ್ರೆ ಒಂದು ದಾಯಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಮಡ್ಲಕ್ಕಿ ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ಆದರೆ ನೀನಂತೂ ಹೇಳ್ತೀನಿ, ಬಹಳ ಅದೃಷ್ಟವಂತನಿದ್ಯಾ. ಈ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ. ಈ 9 ತಿಂಗಳಷ್ಟೇ ನಿನಗೆ ಈ ಸಮಸ್ಯೆಗಳು ಇರ್ತಕ್ಕಂಥದ್ದು. 9 ತಿಂಗಳು ಕಳೆದ್ರೆ ನೀನು ಬಹಳ ಅದ್ದೂರಿಯುತವಾಗಿ ನಿನ್ನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗತ್ತಪ್ಪ. ಧನ್ಯವಾದ ಪುರುಷೋತ್ತಮ್ ಅವರ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಅವರಿಗೆ ಬಹುಶಃ ರೀಚ್ ಆಗ್ತಿಲ್ಲ ಅನ್ಸುತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ ಹಲೋ, ಜಿ ಕನ್ನಡನ? ಹೌದಮ್ಮ, ಜಿ ಕನ್ನಡ. ತಮ್ಮ ಹೆಸರು ಹೇಳ್ತೀರಾ? ಹಲೋ, ನಮಸ್ತೆ. ನಾವು ಕರಜಗಿಂದ ಮಾತಾಡ್ತಾ ಇದ್ದೀವಿ, ಪ್ರೀತಿ ಅಂತ. ಪ್ರೀತಿ, ಎಲ್ಲಿಂದ ಕರೆ ಮಾಡಿದಿರಾ ಅಂತ ಹೇಳಿದ್ರಿ? ನಾವು ಕರಜಗಿ ಸೊಲಾಪುರ್. ನಮ್ ತಂದೆಯವ್ರು ಮಾತಾಡ್ತಾರೆ, ತಗೋರಿ. ಕೊಡಿಮ್ಮ. ನಮಸ್ತೆ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು ಹೇಳ್ತೀರಾ? ಸಿದ್ದೇಶ್ವರ್ ಅಂತ. ಸಿದ್ದೇಶ್ವರ್ ಅಂತ. ಸೊಲಾಪುರಿಂದ ಕರೆ ಮಾಡಿದಿರಾ? ಗುರುಜಿ ಇದ್ರೆ ಮಾತಾಡಿ. ಸರಿ, ಗುರುಜಿ ಇದ್ರೆ ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಆ ಭಾಗದಲ್ಲಿ ನಮ್ಮ ಚಾನಲ್ ನಮ್ಮ ಬೆಳಗಿನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಮಹರ್ಷಿ ವಾಣಿ ಎಲ್ಲರೂ? ಹೇಳಿಪ್ಪ. ನಮ್ದು ಥೋಡಿ ಸಮಸ್ಯೆ ಐತ್ರಿ. ಹಾ ಹಾ. ನನಗೆ ಒಬ್ಬ ಗಂಡಸ ಮಗ, 3 ಮಂದಿ ಹೆಣ್ಮಕ್ಳು ಇದ್ದಾರೆ. ಹೆಣ್ಮಕ್ಳು ದೊಡ್ಡವರಾಗಿದ್ದಾರೆ. ಅವ್ರಿಗೆ ಥೋಡೆ ವರವನ್ನು ನೋಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಥೋಡೆ ಮನೆಯಲ್ಲಿ ತೊಂದರೆ ಇದೆ. ಅದ್ರ ಸಲುವಾಗಿ ನಮ್ದು ಯಾರು ಸ್ವಲ್ಪ ಈ ಹೆಣ್ಮಕ್ಳಿಗೆ ಮದುವೆ ಆಗ್ಬೇಕು, ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೇವೆ. ದೊಡ್ಡ ಮಗಳಿದ್ದಾಳ ಮನೆಯಲ್ಲಿ? ದೊಡ್ಡ ಮಗಳಿದ್ದಾಳೆ. ಕೊಡಿ, ಫೋನ್ ಕೊಡಿ, ಮಾತಾಡ್ತೇನೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಾ, ಏನ್ ನಿನ್ ಹೆಸರು? ಪ್ರಿಯಾಂಕಾ ಅಂತ ಗುರುಜಿ. ಪ್ರಿಯಾಂಕಾ, ಏನ್ ಓದಿದ್ಯಾ? ಡಿಪ್ಲೊಮಾ ಓದಿದ್ದೇನೆ ಗುರುಜಿ. ಓಕೆ, ತುಂಬಾ ಸಂತೋಷ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಮೇ ತಿಂಗಳು ಕಳೆದ ಮೇಲೆ ಪ್ರಯತ್ನ ಪಟ್ರೆ ಬಹಳ ಅನುಕೂಲಗಳಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ಮೇ ತನಕ ಬೇಡ, ಮೇ ಕಳಿಲಿ. ಮೇ ಕಳೆದ ಮೇಲೆ ಪ್ರಯತ್ನ ಮಾಡು, ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ.